ಸಿನಿಮಾ ಅಂತ ಬಂದಾಗ ಅಲ್ಟಿಮೇಟ್ಲಿ ನಾವು ಮಾಡೋದೇ ಜನಕ್ಕೋಸ್ಕರ, ರಿಸ್ಕ್ ಇಲ್ದಲೇ ಇದ್ರೆ ರಿಸಲ್ಟ್ ಇಲ್ಲ ಅನ್ನೋದು ಅವ್ರ ಪಾಲಿಸಿ. ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್, ಒಳ್ಳೆ ಸಿನಿಮಾ ಮಾಡಿದೀವಿ ಹಾಗಾಗಿ ಭಯ ಇಲ್ಲ. ಇದು 10 times ಜಾಸ್ತಿ ಇದೆ ಭೀಮಾದ ಸ್ಕೇಲ್ ಕಂಪೇರ್ ಟು ಸಲಗ. ನಿಮ್ಮ ಬಂದು ಅಂಡರ್ ವರ್ಲ್ಡ್ ಆಕ್ಷನ್ ಇದು 9 ನೀವು ನೋಡಿ ಹೇಳಿ. ಇಂಗ್ಲಿಷ್ ಮೀಡಿಯಂ ಬಾರೋ ನಂದೇ ಕನ್ನಡ ಸ್ಟೇಡಿಯಂ. ನಮಸ್ತೆ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ, ನಾನು ತಸ್ಮಿಯಾ ಬೇಗಂ. 9 ಇನ್ನೇನು ಭೀಮಾ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಸದ್ಯ ಚಿತ್ರದ ಪ್ರೊಡ್ಯೂಸರ್ ಹಾಗೆ ಕನ್ನಡ ಚಿತ್ರರಂಗದ ಯಂಗೆಸ್ಟ್ ಹ್ಯಾಂಡ್ಸಮ್ ಪ್ರೊಡ್ಯೂಸರ್ ಅಂತಲೇ ಹೇಳ್ಬೋದು ಕೃಷ್ಣ ಸಾರ್ಥಕ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ಹಾಯ್ ಸರ್. 9 ರಿಲೀಸ್ ಆಗ್ತಾ ಇದೆ ಸೊ ಚಿತ್ರ, ಒಬ್ರು ಪ್ರೊಡ್ಯೂಸರ್ ಆಗಿ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ಜೊತೆಗೆ ಭಯ ಎಷ್ಟಾಗ್ತದೆ? ಭಯ ಏನಿಲ್ಲ, ಭಯ ಏನಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಹಾಗಾಗಿ ಭಯ ಇಲ್ಲ. ಎಕ್ಸೈಟ್ಮೆಂಟ್ ಖಂಡಿತ ಇದೆ. 2.5 ಆಗಿದೆ ವಿಜಯ್ ಸರ್ದು ಪ್ರೀವಿಯಸ್ ಸಿನಿಮಾ ರಿಲೀಸ್ ಆಗಿ ಸಲಗ. ಸೊ ಅವರ ಅಭಿಮಾನಿಗಳು ಹೇಗೆ ಕಾಯ್ತಾ ಇದ್ದಾರೆ ಭೀಮಾ ನೋಡೋದಕ್ಕೆ. ಸೊ ಅವ್ರ ಹೀರೋನ 2.5 ಆನ್ ಸ್ಕ್ರೀನ್ ನೋಡಿಲ್ಲ, ಸೊ ಇವಾಗ ನೋಡೋದಕ್ಕೆ ಒಂದು ಸಿಗ್ತಾ ಇದೆ. ಸೊ ಅವ್ರ ಎಕ್ಸೈಟ್ಮೆಂಟ್ಗಳು, ಅಭಿಮಾನಿ ಎಕ್ಸೈಟ್ಮೆಂಟ್ಗಳಲ್ಲಿ ನಾನು ಕೂಡ ಇದ್ದೀನಿ, ನಾನು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಓಕೆ, ಇವಾಗ ನೀವು ಹೇಳಿದ್ರಿ 2 ಆಯಿತು ಭೀಮಾ ಚಿತ್ರ ರಿಲೀಸ್ ಆಗಿ ಅಂತ. ಸೊ ಈ ಹಿಂದೆ ದುನಿಯಾ ವಿಜಯ್ ಅವರ ಚಿತ್ರ ಏನಿದೆ ನೋಡಿ, ಅದಕ್ಕೆ ಕಂಪೇರ್ ಮಾಡಿದರೆ ಭೀಮಾ ಎಷ್ಟು ಭಿನ್ನ? ಸಿ, ಪ್ರತಿ ಸಿನಿಮಾ ಆ್ಯಸ್ ಎ ಹೀರೋ ಅಥವಾ ಆ್ಯಸ್ ಎ ಡೈರೆಕ್ಟರ್ ಬೇರೆ ಬೇರೆ ಥರ ವೇರಿಯೇಷನಲ್ಲೇ ಮಾಡಬೇಕಾಗತ್ತೆ. ಸೊ ವಿ ಕಾಂಟ್ ಕಂಪೇರ್ ಈಚ್ ಫಿಲಮ್. ಸೊ ಈಗ ಸಲಗ ಅವತ್ತಿನ ದಿನಕ್ಕೆ, ಭೀಮಾ ಇವತ್ತಿನ ದಿನಕ್ಕೆ. ಸೊ ಸ್ಕೇಲ್ ವೈಸ್ ಇಫ್ ಐ ಹ್ಯಾವ್ ಟು ಟಾಕ್, ಒಂದು 10 ಜಾಸ್ತಿ ಇದೆ ಭೀಮಾದ ಸ್ಕೇಲು ಕಂಪೇರ್ ಟು ಸಲಗ. ಆ್ಯಂಡ್ ವಿಜಯ್ ಸರ್ದು ಸೆಕೆಂಡ್ ಡೈರೆಕ್ಷನು, ಸೊ ಡೆಫಿನೆಟ್ಲಿ ಕಂಟೆಂಟ್ದು ತುಂಬ ಇಂಪ್ಯಾಕ್ಟ್ ಜಾಸ್ತಿ ಇದೆ ಈ ಸಿನಿಮಾದಲ್ಲಿ. ತುಂಬ ವಿಷಯ ಹೇಳಿದ್ದಾರೆ, ಕತೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಆ್ಯಕ್ಷನ್ಸು, ಸಾಂಗ್ಸ್ ಆಗಲಿ ನಿಮಗೆಲ್ಲ ಗೊತ್ತಿದೆ. ಸೊ ಎಲ್ಲ ರೀತಿಯಲ್ಲೂ ದಿಸ್ ಇಸ್ ಟೋಟಲಿ ಡಿಫ್ರೆಂಟ್. ಯಾ, ಅದೇ ಇವಾಗ ಒಬ್ರು ಆಡಿಯನ್ಸ್ ಆಗಿ ಚಿತ್ರ ನೋಡಬೇಕು ಅಂದರೆ ಯಾಕೆ ನೋಡಬೇಕು ಭೀಮಾ ಚಿತ್ರ? ಭೀಮಾ ಚಿತ್ರ ಯಾಕೆ ನೋಡಬೇಕು? ನಿಮ್ಮ ಫೇವ್ರೆಟ್ ಸ್ಟಾರ್ ಆ್ಯಕ್ಟ್ ಮಾಡಿದ್ದಾರೆ, ಆ್ಯಂಡ್ ತುಂಬ ಒಂದು ಉತ್ತಮವಾದ ಕಂಟೆಂಟ್ ಇದೆ. ಹಾಡುಗಳು ಆಲ್ರೆಡಿ ಇವಾಗ ಇಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಹಾಡುಗಳು ವೈಸ್, ಇಡೀ ಆಲ್ಬಮೇ ಒಂದು ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ವಿಜಯ್ ಸರ್ ಫಾರ್ ವಾಟ್ ಹೀಸ್, ಒಂದು ಡೈಲಾಗ್ ಡೆಲಿವರಿ, ಆ ಮಾಸು, ಒಂದು ಆ್ಯಟಿಟ್ಯೂಡು, ಇದ್ರ ಜೊತೆಗೆ ತುಂಬ ಒಂದು ಸೂಕ್ಷ್ಮವಾದ ವಿಚಾರ ಹೇಳಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಇನ್ನೊಂದು ವಿಚಾರ ಕೇಳಬೇಕು ಅಂದರೆ, ಇವಾಗ ನಾವು ಮೇಲ್ನೋಟಕ್ಕೆ ನೋಡಿದಾಗ ಭೀಮಾ ಚಿತ್ರ ಯಾವುದೋ ಒಂದು ಅಂಡರ್ ವರ್ಲ್ಡು ಅಥವಾ ಯಾವುದೋ ಒಂದು ಮಾಫಿಯಾ ಆ ರೇಂಜಲ್ಲಿ ಇರುತ್ತೆ, ಫುಲ್ ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾ ಮೇಲ್ನೋಟಕ್ಕೆ ನೋಡಬೇಕಾದ್ರೆ. ಸೊ ಎಲ್ಲೋ ಒಂದು ಕಡೆ ಚಿತ್ರೀಕರಣ ಮಾಡಬೇಕಾದ್ರೆ ಇಲ್ಲ ಇದು ನಮಗೆ ರಿಸ್ಕ್ ಆಗ್ಬೋದು, ಸೊ ಆ ಥರದ ಸನ್ನಿವೇಶಗಳು ಯಾವುದಾದ್ರೂ ಇದೆಯಾ? ಸಿನಿಮಾ ಬಂದು ಅಂಡರ್ ವರ್ಲ್ಡ್ ಆ್ಯಕ್ಷನ್ನ ಇದು 9 ನೀವು ನೋಡಿ ಹೇಳಿ, ಅದ್ರ ಬಗ್ಗೆ ನಾನು ಖಂಡಿತ ಏನೂ ಹೇಳಲ್ಲ. ಬಟ್ ಅಫ್ಕೋರ್ಸ್ ಕೆಲವು ದೃಶ್ಯಗಳನ್ನ ಶೂಟ್ ಮಾಡುವಾಗ, ನೈಟ್ ಸೀಕ್ವೆನ್ಸಸ್ ಎಲ್ಲ ಮಾಡುವಾಗ ನಿಜವಾಗ್ಲೂ ಸ್ವಲ್ಪ ನಮಗೆ ರಿಸ್ಕ್ ತುಂಬ ಜಾಸ್ತಿನೇ ಇತ್ತು. ನಾನ್ ಆ್ಯಕ್ಟರ್ಸ್ನ ಇಟ್ಕೊಂಡು ಒಂದಷ್ಟು ಪೋರ್ಷನ್ಸ್ನ ತುಂಬ ರಿಸ್ಕಿ ಶಾರ್ಟ್ಸ್ನ ತೆಗೆದಿದ್ದಾರೆ. ಆ ಟೈಮಲ್ಲೆಲ್ಲ ದಿನ ನಾವು ಶೂಟಿಂಗ್ ಹೋಗೋಕೆ ಮುಂಚೆ ದೇವ್ರನ್ನ ಕೇಳ್ಕೊಂಡು ಹೋಗೋದು, ಎಲ್ರಿಗೂ ಒಳ್ಳೇದಾಗಲಿ, ಯಾರಿಗೂ ತೊಂದರೆ ಆಗೋದು ಬೇಡ, ಏನೋ ಒಂದು ಒಳ್ಳೆ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ, ಸೊ ಒಳ್ಳೇದಾಗಲಿ, ಏನೂ ತೊಂದರೆ ಆಗೋದೇ ಬೇಡ ಅಂತ ದಿನ ಬೇಡ್ಕೊಂಡಿರೋದಿದೆ. ಆಮೇಲೆ ಕೆಲವು ಏರಿಯಾಗಳಲ್ಲಿ ಶೂಟ್ ಮಾಡಿದ್ದೀವಿ, ಸೊ ಆ ಏರಿಯಾಗಳಲ್ಲಿ ನಮಗೇನೂ ತೊಂದರೆ ಆಗಲಿಲ್ಲ, ಜನ ತುಂಬ ಒಳ್ಳೆಯವರು, ತುಂಬ ಸಪೋರ್ಟ್ ಮಾಡಿದ್ರು. ಬಟ್ ಅದೆಲ್ಲವೂ ಆಗಿದ್ದು ವಿಜಯ್ ಸರಿಂದ, ಅವ್ರು ಇರಲಿಲ್ಲ ಅಂದರೆ ಬಹುಶಃ ತುಂಬ ರಿಸ್ಕ್ ಆಗಿರೋದು. ಬಟ್ ಅವೆಲ್ಲ ರಿಸ್ಕಿ ಏರಿಯಾಸು, ರಿಸ್ಕಿ ಜಾಗಗಳು, ನಾವು ಕೆಲವು ಪೋರ್ಷನ್ಸ್ನ ಸೆಟ್ ಹಾಕ್ದಲೇ ಮಾಡಿದಂಥ ಜಾಗಗಳೆಲ್ಲೆಲ್ಲಿದೆ ಆ ಥರ ಇತ್ತು ಸಿಚುಯೇಷನ್ಸ್. ಅಂದರೆ ಇವಾಗ ರಿಸ್ಕ್ ಅಂತ ಹೇಳಿದ್ರಲ್ವಾ, ಎಲ್ಲೋ ಒಂದು ಕಡೆ ರಿಸ್ಕ್ ಇದೆ, ಇದು ಬೇಡ ಅಂತ, ಆ ಥರದ್ದು ಆಗಿದ್ದಿದ್ಯಾ ಅಂತ, ಈ ಸೀನ್ ಬೇಡ ಅಥವಾ ಇಲ್ಲಿ ಚಿತ್ರೀಕರಣ ಮಾಡೋದು ಬೇಡ ಆ ಥರದ್ದೇನಾದರೂ ಸಿಚುವೇಷನ್ಸ್? ವಿಜಯ್ ಸರ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಸೊ ರಿಸ್ಕ್ ಇಲ್ದಲೇ ಇದ್ರೆ ರಿಸಲ್ಟ್ ಇಲ್ಲ ಅನ್ನೋದು ಅವ್ರ ಪಾಲಿಸಿ. ಸೊ ಹಾಗಾಗಿ ವಿ ಆರ್ ಆಲ್ವೇಸ್ ವಿತ್ ಹಿಮ್. ಇದು ಬೇಡ, ಇದು ಎಂಥದ್ದು ಇಲ್ಲ, ವಿ ಆರ್ ಮಾಡಬೇಕು, ಮಾಡಿದ್ದೀವಿ ಅಷ್ಟೇ. ಯಾ, ಇನ್ನೊಂದು ಹೇಳಬೇಕು ಅಂದರೆ, ನೀವಾಗಲೇ ಹೇಳಿದ್ರಿ 2 ಆಯಿತು ಸಿನಿಮಾ ರಿಲೀಸ್ ಆಗೋಕ್ಕೆ, ಸೊ ಈ ಮಿಡ್ಲಲ್ಲಿ ಅಂದರೆ ಡಿಲೇ ಆಗ್ತಾ ಇತ್ತು, ಸೊ ಇದಕ್ಕೋಸ್ಕರ ನಿಮಗೆ ಏನಾದರೂ ಆತಂಕ ಆಗಿದ್ದಿದ್ಯಾ ಡಿಲೇ ಆಗ್ತಾ ಇದೆ ಅಂತ? ಅಂದರೆ ಇವತ್ತಿನ ಮೇಕಿಂಗ್
ಏನಾಗ್ತಾ ಇದೆ ಸಿನಿಮಾಗಳದು. ಸೊ ಇದನ್ನು ಡಿಲೇ ಅಂತ ಕರೆಯಲ್ಲ ನಾನು, ಇಟ್ಸ್ ಅ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ಇದ್ರ ಜೊತೆಗೆ ಅವರು ಪ್ರೀವಿಯಸ್ಲಿ ಹಿ ವಾಸ್ ವರ್ಕಿಂಗ್ ಫಾರ್ ತೆಲುಗು ಫಿಲ್ಮ್ ಅಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಅದು ತುಂಬ ಏಜ್ಡ್ ಕ್ಯಾರೆಕ್ಟರ್ ಮಾಡಿದರು, ತುಂಬ ಅದು ಹ್ಯೂಜ್ ಇದ್ದರು. ಅದರಿಂದ ಒಂದು 28 ಇಯರ್ಸ್ ಹುಡುಗನ ಥರ ಈ ಸಿನಿಮಾಗೆ ಆಗಬೇಕಾಗಿತ್ತು. ಒಂದು ಅದಕ್ಕೆ ಟ್ರಾನ್ಸಿಷನ್ಗೆ ಒಂದು ಡಯಟ್ ಟೈಮು, ಜೊತೆಗೆ ಹಿ ವಾಸ್ ಡೈರೆಕ್ಟಿಂಗ್, ಸೊ ಮೆಂಟಲ್ ಸ್ಟ್ರೆಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ, ಜೊತೆಗೆ ಡಯಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅವ್ರ ಪೋರ್ಷನ್ಸು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇವ್ರು ಯಾವ್ದು ಪೋರ್ಷನ್ಸಲ್ಲಿ ಇಲ್ಲ, ಇದಿಷ್ಟು ಶೂಟ್ ಮಾಡಿದ್ವಿ, ಮಾಡಿಕೊಂಡು ಅದು ಪ್ಯಾರಲಲಿ ಎಡಿಟ್ ನಡೀತಾ ಇತ್ತು. ಇವರು ಹೈದರಾಬಾದ್ಗೆ ಹೋಗಿ ತೆಲುಗು ಸಿನಿಮಾ ಶೂಟಿಂಗ್, ಅವ್ರದ್ದು ಐ ಥಿಂಕ್ ಇಸ್ತಾನ್ಬುಲ್ಲಲ್ಲೆಲ್ಲೋ ಒಂದು ಕಡೆ ಆ ಸಿನಿಮಾ ಶೂಟಿಂಗ್ ಇತ್ತು. ಅಲ್ಲೊಂದು 10-15 ಡೇಸ್ ಹೋಗಿ ಬಂದರು. ಹೋಗೋಕ್ಕೂ ಶೂಟಿಂಗ್ ಮಾಡ್ತಾ ಇದ್ವಿ, ಬಟ್ ಬಂದಮೇಲೆ ವಿ ಹ್ಯಾವ್ ಟು ಗಿವ್ ಹಿಮ್ ಸರ್ಟನ್ ಟೈಮ್ ಫಾರ್ ಹಿಮ್ ಟು ಗೆಟ್ ಬ್ಯಾಕ್ ಟು ಈ ಒಂದು ಝೋನ್ಗೆ, ಮತ್ತೆ ಪ್ರಿಪೇರ್ ಮಾಡಿಕೊಂಡು ಸ್ಕೆಡ್ಯೂಲ್ ಮಾಡಿಕೊಂಡು. ಆ್ಯಂಡ್ ಇನ್ನೊಂದು ಕಡೆ ನೀವು ಲವ್ ಯು ಕಣೆ ಸಾಂಗ್ ಇದೆ ಅಲ್ಲ, ಆ ಸಾಂಗ್ಗೆ ಒಂದು 3 ಮಂತ್ಸ್ ಪ್ರಿಪ್ರೇಷನ್ಗೆ ಟೈಮ್ ತೊಗೊಂಡಿದೆ, 1 ಮಂತ್ ಸೆಟ್ ಹಾಕೋಕ್ಕೆ ಟೈಮ್ ತೊಗೋತು. ಆ ಟೈಮಲ್ಲಿ ಇವರು ಡಯಟಲ್ಲಿದ್ದರು ವಿಜಿ ಸರ್, ಬಿಕಾಸ್ ನೀವು ಅದ್ರ ಕೆಲವು ಮಾತ್ರ ಬಿಟ್ಟಿದ್ದೀವಿ ಒಂದಷ್ಟು ಗ್ಲಿಮ್ಸ್ ಆ ಲಿರಿಕಲ್ ವಿಡಿಯೋದಲ್ಲಿ. ಅದರಲ್ಲಿ ನೋಡೇ ಜಂಗ್ಲಿ ಥರ ಕಾಣ್ತಾರೆ, ಜಂಗ್ಲಿ ಬಂದು ಎಷ್ಟು ವರ್ಷ ಆಯಿತು, ಐ ಥಿಂಕ್ ಅವಾಗ ಅವ್ರಿಗೊಂದು 30 ಇಯರ್ಸ್ ಇರ್ಬೋದು ವಿಜಿ ಸರ್ಗೆ, ಇವತ್ತು ಅವ್ರಿಗೆ 50 ವರ್ಷ, ಬಟ್ ಸ್ಟಿಲ್ ಅದೇ ಥರ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ತುಂಬ ಎಫರ್ಟ್ ತೊಗೊಳುತ್ತೆ, ಆ್ಯಂಡ್ ಇಟ್ ಇಸ್ ಬಾಡಿ ಅದ್ರ ಟೈಮ್ ಅದು ತೊಗೊಳುತ್ತೆ. ಇದೆಲ್ಲವೂ ಕೊಟ್ಟು ಸಿನಿಮಾಗೆ ಬೇಕಾದಂಥ ಟೈಮ್ ಕೊಟ್ಟು, ಆ್ಯಂಡ್ ತುಂಬ ವಿಭಿನ್ನವಾದ ಸೆಟ್ಗಳು ಬರುತ್ತೆ ಸಿನಿಮಾದಲ್ಲಿ. ಇದು ಯಾವುದು ಕೂಡ ಇಮ್ಯಾಜಿನರಿ ಆಗಿ ಕೂತು ಆರ್ಟ್ ಡೈರೆಕ್ಟರ್ ಜೊತೆ ಇದು ಹಿಂಗಿರಲಿ ಇದು ಹಿಂಗಿರಲಿ ಅಂತ ಮಾಡಿಸಿಲ್ಲ. ಲೈವ್ ಜಾಗಗಳಿಗೆ ಹೋಗಿ ಇವರು ಅದನ್ನು ತೋರಿಸಿ ನನಗೆ ಈ ಥರ ಸೆಟ್ ಹಾಕೊಡಿ ಅಂತ ಬಂದು, ಸೊ ಅವ್ರ ಪ್ರಿಪ್ರೇಷನ್ನು ಒಂದೊಂದು ಸೆಟ್ಗೆ ಒಂದು 10 ದಿನ 20 ದಿನ ಈ ಥರ ಟೈಮ್ ತೊಗೊಳೋದು. ಅದಾದಮೇಲೆ ನಮ್ಮದು ಶೂಟಿಂಗು. ಆ್ಯಂಡ್ ಕೆಲವು ಯೂತ್ ಮಾಡಿದ್ದಾರೆ ಆ ಬ್ಯಾಡ್ ಬಾಯ್ಸ್ ಸಾಂಗ್ ಎಲ್ಲ, ಆ ವರ್ಗದವ್ರು ಏನಿದ್ದಾರೆ ಅವ್ರು ಯಾರು ಕೂಡ ದೇ ಆರ್ ನಾಟ್ ಆ್ಯಕ್ಟರ್ಸ್, ಇವಾಗೆಲ್ಲ ಪ್ರೊಫೆಷನಲ್ ಆ್ಯಕ್ಟರ್ಸ್ ಆಗೋಗಿದ್ದಾರೆ, ಬಟ್ ಬಿಫೋರ್ ಈ ಸಿನಿಮಾ ಮುಂಚೆ ಅವರು ದೇ ಆರ್ ಆಲ್ ನಾನ್ ಆ್ಯಕ್ಟರ್ಸ್. ಅವ್ರನ್ನ ಇಟ್ಕೊಂಡು ನಾವು ಇವಾಗ 8 ದಿನದಲ್ಲಿ ಮಾಡಿಬಿಡ್ತೀವಿ 10 ದಿನದ ಇದು ಸಾಧ್ಯ ಇಲ್ಲ, ಅವ್ರಿಗೆ ಆದಂಥ ಟೈಮ್ ಕೊಡಬೇಕಾಗತ್ತೆ. ಸೊ ನಾವು ಆರಾಮಾಗಿ ಶೂಟಿಂಗ್ ಮಾಡ್ಕೊಂಬಂದಿದ್ದೀವಿ, ವಿ ಡಿಂಟ್ ಹ್ಯಾವ್ ಎನಿ ವಿ ಡಿಂಟ್ ಪುಟ್ ಎನಿ ರಿಸ್ಟ್ರಿಕ್ಷನ್ ಆನ್ ವಿಜಯ್ ಸರ್, ಇಲ್ಲ ಇದು ಇಷ್ಟು ದಿನದಲ್ಲೇ ಮುಗಿಬೇಕು ಹೀಗೆ ಅಂತ. ಓವರಾಲ್ ಆಗಿ ಸಿನಿಮಾ 150 ದಿನ 160 ದಿನ ಶೂಟಿಂಗ್ ಆಗಿರೋ ಸಿನಿಮಾ ಇದು. ಹಾಗಾಗಿ ವಿತ್ ಡಯಟ್ ಇದೆಲ್ಲ ಸೇರಿ ನಾವು ಕಂಪ್ಲೀಟ್ ಮಾಡಿದ್ದು ಮೊನ್ನೆ ಜನವರಿ 2024 ಕಂಪ್ಲೀಟ್ ಆಯಿತು ಸಿನಿಮಾ. ಅಲ್ಲಿಂದ ಪೋಸ್ಟ್ ಪ್ರೊಡಕ್ಷನ್ ಒಂದು 2-3 ಮಂತ್ಸ್, ವಿ ಎಫ್ ಎಕ್ಸ್ ವರ್ಕು ಆ್ಯಂಡ್ ಗ್ರೇಡಿಂಗು ಇದೆಲ್ಲ ಟೈಮ್ ತೊಗೊಳತ್ತೆ. ಇದಾದಮೇಲೆ ವಿ ಹ್ಯಾಡ್ ಎಲೆಕ್ಷನ್ಸ್, ಅದಾದಮೇಲೆ ಇಮಿಡಿಯೇಟಾಗಿ IPL ಬಂತು. IPL ಆಗ್ತಿದ್ದಂಗೆ ಸ್ಕೂಲ್ಸು ಕಾಲೇಜಸ್ಸು ರಿಓಪನ್ಸು ಜೂನಲ್ಲೆಲ್ಲ, ಜುಲೈಯಲ್ಲಿ ವಿ ಸ್ಟಾರ್ಟೆಡ್ ಪ್ಲಾನಿಂಗ್, ಓಕೆ ಆಫ್ಟರ್ ಜುಲೈ ಪ್ಲ್ಯಾನ್ ಮಾಡೋಣ. ಜುಲೈಲೆಲ್ಲ ಮಳೆ ಎಲ್ಲ ಒಂದೇ ಥರ ಮಳೆ ಬರ್ತಾನೆ ಇರುತ್ತೆ ಈವ್ನಿಂಗ್, ಆದರೆ ಅದಕ್ಕೆ ಹಾಕಿ ಪ್ಲ್ಯಾನ್ ಮಾಡಿಕೊಂಡು ಆಗಸ್ಟ್ 9th ಅಂತ ಫಿಕ್ಸ್ ಮಾಡಿದ್ದೀವಿ. ಇನ್ನೊಂದು ವಿಚಾರ ಕೇಳಬೇಕು ಅಂದರೆ ಭೀಮಾ ಸಿನಿಮಾ ಅಂದರೆ ಚಿತ್ರೀಕರಣ ಶುರುವಾಗ ಆಗಿಂದ ಫಸ್ಟಿಂದನೂ ಯಾವುದಾದ್ರೂ ಒಂದು ಪ್ರಯತ್ನ ಮಾಡ್ತಾನೆ ಬಂದಿದ್ದೀರ, ಲೈಕ್ ಪೋಸ್ಟರ್ ರಿಲೀಸ್ ಮಾಡೋದಿರ್ಬೋದು, ಈ ಥರ ಜನರನ್ನು ರೀಚ್ ಮಾಡುವಂತಹ ಕೆಲಸ ಮಾಡ್ತಾ ಬಂದಿದ್ದೀರಾ, ಇದೆಲ್ಲ ಪ್ಲ್ಯಾನ್ಡ್ ಆಗಿ ನಡೀತಾ ಅಥವಾ ಇಲ್ಲ ಹಂತ ಹಂತವಾಗಿ ಇದು ಮಾಡಬೇಕು ಅಂತ ಆ ಥರ ಮಾಡ್ಕೊಂಡು ಬಂದ್ರ? ಇಲ್ಲ ಅಂದರೆ ಒಂದು ಸಿನಿಮಾ ಅಂತ ಬಂದಾಗ ಅಲ್ಟಿಮೇಟ್ಲಿ ನಾವು ಮಾಡೋದೇ ಜನಕ್ಕೋಸ್ಕರ, ನಮ್ಮ ಆಡಿಯನ್ಸ್ಗೋಸ್ಕರನೇ. ಸೊ ಪ್ರತಿಯೊಂದು ಹಂತದಲ್ಲೂ ವಿ ಹ್ಯಾವ್ ಟು ಗಿವ್ ದೆಮ್ ಸಮ್ಥಿಂಗ್, ಅವ್ರನ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡೇ ಕರ್ಕೊಂಬರ್ಬೇಕು ಥಿಯೇಟರ್ ಒಳಗಡೆ. ಸೊ ಇದನ್ನೇ ಮಾಡ್ಕೊಂಬಂದಿದ್ದೀವಿ. ಸೊ ಒಂದು ಲಾಂಚ್ಗೆ ಈ ಟೈಟಲ್ ಅನೌನ್ಸ್ಮೆಂಟ್ಗೆ, ಸೊ ಟೈಟಲ್ಗೆ ತುಂಬ ಡಿಸ್ಕಸ್ ಮಾಡಿದ್ವಿ ನಾವು ವಿಜಯ್ ಸರ್ ಒಂದಷ್ಟು ಟೈಟಲ್ ಆಪ್ಷನ್ಸು. ಇನ್ನೊಂದಿನ ನಾವು ಬೇರೆ ಕಡೆ ಇದ್ದಾಗ ಕಾಲ್ ಮಾಡಿ ಈ ಥರ ಭೀಮಾ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ಸುತ್ತೆ, ಇಲ್ಲ ತುಂಬ ಚೆನ್ನಾಗಿದೆ ಈ ಸೌಂಡಿಂಗು, ಸಿನಿಮಾಗೂ ಆ್ಯಪ್ಟ್ ಇದೆ. ಇದು ಮಾಲಾಶ್ರೀ ಮೇಡಮ್ ಅವ್ರ ಹತ್ರ ಆಯಿತು, ರಾಮು ಸರ್ ಬ್ಯಾನರಲ್ಲಿ ರಾಮು ಫಿಲಮ್ಸಲ್ಲಿ. ಸೊ ಅವ್ರನ್ನ ಅಪ್ರೋಚ್ ಆಗಿ ಅವ್ರ ಹತ್ರ ನಾವು ಇಮಿಡಿಯೇಟಾಗಿ ಆ ಟೈಟಲ್ನ ತೊಗೊಂಡ್ವಿ. ಎವ್ರಿಥಿಂಗ್ ಇಸ್, ಆಮೇಲೆ ಅದು ತೊಗೊಂಡಾದ್ಮೇಲೆ ಸಿನಿಮಾ ಲಾಂಚ್ ಮಾಡಿದ್ದೆ ವಿತ್ 1-4 ಲೈನ್ ಆಡಿಬಾ ಮಗನೇ ಭೀಮಾ, ಅದು ಕಂಪೋಸಿಂಗ್ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಮಾಡಿಸಿ, ಆ್ಯಂಡ್ ದೆನ್ ಒಂದು ಅವ್ರದ್ದು ಲುಕ್ದು ಒಂದು ಫೋಟೋಶೂಟ್ ಒಂದು ಮಾಡಿದ್ವಿ. ಇದೆಲ್ಲ ಮಾಡಿ ಒಂದು ಮೋಷನ್ ಪೋಸ್ಟರ್ ಮಾಡಿ ಫ್ರಮ್ ದೆನ್ ವಿ ಸ್ಟಾರ್ಟೆಡ್ ಹಿಂಗೆ ಭೀಮಾ ಅಂತ ಸಿನಿಮಾ, ಅದಾದ್ಮೇಲೆ ಮುಹೂರ್ತ. ಆ್ಯಂಡ್ ದೆನ್ ಪ್ರತಿಯೊಂದು ಹಂತದಲ್ಲೂ ಕಂಟೆಂಟ್ನ ಕೊಡ್ತಾನೆ ಬಂದಿದ್ದೀವಿ ಆಡಿಯನ್ಸ್ಗೆ. ದಟ್ ವಾಸ್ ಪ್ಲ್ಯಾನ್ಡ್ ಬಿಕಾಸ್ ವಿ ನೀಡ್ ಟು ಎಂಗೇಜ್ ಅವರ್ ಆಡಿಯನ್ಸ್ ಫಾರ್ ದೆಮ್ ಟು ಕಮ್ ಇನ್ ಟು ಥಿಯೇಟರ್ಸ್. ರೀಚ್ ಆಗಬೇಕು. ಎಸ್ ಎಸ್. ಓಕೆ, ಸಾಂಗ್ ಬಗ್ಗೆ ಹೇಳಬೇಕು ಸರ್, ಸೈಕ್ ಸೈಕ್ ಈ ಒಂದು ಹಾಡಿನ ಮೂಲಕ ಈ ಸೈಕ್ ಅನ್ನೋ ವರ್ಡ್ ಜನರ ಮೇಲೆ ಎಷ್ಟು ಪ್ರಭಾವ ಬೀರ್ತು ಅಂತ ಗೊತ್ತು. ಸೊ ಯಾಕಂದರೆ ನಾವು ನಾರ್ಮಲ್ ಆಗಿ ಅಯ್ಯೋ ನಂಗೆ ಟೆನ್ಷನ್ ಆಗುತ್ತೆ ಅಂತ ಹೇಳೋ ಬದಲು ಅಯ್ಯೋ ನಂಗೆ ಸೈಕ್ ಆಗ್ತಿದೆ ಅಂತ ಇವಾಗ ಹೇಳ್ತಾ ಇದ್ದೀವಿ. ಸೊ ಆ ಥರ ಏನಾದರೂ ಅನುಭವ ಆಗಿದೆಯಾ, ಯಾರಾದರೂ ಹೇಳಿದ್ದುಂಟು?
ಇಲ್ಲ, ಫಸ್ಟ್ ಥಿಂಗ್ ಬಂದೇನೆ ಅದೇ ವಿಜಯ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವ್ರ ಮಗ ಸಾಮ್ರಾಟ್ ಇದಾನಲ್ಲ, ಸಾಮ್ರಾಟ್ ಫ್ರೆಂಡ್ಸ್ ಎಲ್ಲ ಮತ್ತೆ ಆ ಏಜ್ ಗ್ರೂಪ್ ಹುಡುಗರು ಏನಿದ್ದಾರೆ ಅವ್ರ ಎಲ್ಲದಕ್ಕೂ ಸೈಕ್, ಏ ಸೈಕ್ ಮಾಡಬೇಡ, ಏ ಬರಲ್ಲ ನಿಮ್ಮ ಮನೆಗೆ, ನಿಮ್ಮ ಅಪ್ಪ ಸೈಕ್ ಮಾಡ್ತಾರೆ, ಫೋನ್ ಮಾಡಿ ಮಾಡಿ ಸೈಕ್ ಮಾಡಬೇಡ. ಸೊ ಇದೇ ಥರ ಯೂತ್ ಮಾತಾಡ್ತಾ ಇರೋದು. ಸೊ ಊಟ ಮಾಡು ಅಂದರೆ ಸೈಕ್ ಮಾಡಬೇಡ, ಈ ಥರ ಹಿಂಗಿದೆ. ಸೊ ಆ ಟ್ರೆಂಡ್ ವರ್ಡ್ನ ಬಳಸ್ಕೊಂಡು ಕ್ರಿಯೇಟ್ ಮಾಡಿದ ಸಾಂಗ್ ಅದು. ಸೊ ಅಂದರೆ ನಮಗೆ ಕಂಪೋಸಿಂಗ್ ದಿನ ರಾತ್ರಿನೇ ನನಗೆ ಪರ್ಸ್ನಲಿ, ನಾನಿದ್ದೆ ವಿಜಿ ಸರ್ ಜೊತೆಗೆ, ನಮ್ಮ ಚರಣ್ ರಾಜು ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ದೆನ್ ಎಮ್ ಸಿ ಬಿಜು ರಾಹುಲ್ ಡಿಟೋ, ಈ ನಡೀತಿರೋವಾಗ ಈ ಪ್ರೋಸೆಸ್ಸು ಕಂಪೋಸ್ ಮಾಡ್ಕೊಂಡು ಹಾಡ್ತಾ ಇದ್ದಿದ್ದ ಟೈಮಲ್ಲೇ ನನಗೆ ಈ ಸಾಂಗು ಸಿಕ್ಕಾಬಟ್ಟೆ ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡ್ತು. ಬಿಕಾಸ್ ನ್ಯೂನೆಸ್ ಇದೆ ಒಂದು, ಆ್ಯಂಡ್ ಫ್ಲೇವರ್ ಇದೆ, ಏನೋ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫ್ಲೇವರ್, ಕೇಳ್ತಾನೆ ಇರೋಣ ಅನ್ನೋದು ಒಂದು. ಯಾ ಯಾ, ಈ ಜನ್ರೇಷನ್ಗೆ ಏನು ಬೇಕೋ ಅದು ಆಪ್ಟ್ ಆಗಿತ್ತು. ಯಾ, ಹಾಗಾಗಿ ನೀವು ಹೇಳ್ದಂಗೆ ಎಲ್ಲ ಸೈಕ್ ಆಗಿದೆ. ಸೊ ಇನ್ನೊಂದು ವಿಚಾರ ಕೇಳಬೇಕು ಅಂದರೆ, ಇವಾಗ ಭೀಮಾ ತಂಡ ಏನಿದೆ ನೋಡಿ, ಸೊ ಈ ಕ್ಯಾಸ್ಟಿಂಗ್ ನಡಿಬೇಕಾದ್ರೆ ಒಬ್ರು ಪ್ರೊಡ್ಯೂಸರ್ ಆಗಿ ನಿಮ್ಮ ಒಂದು ಅಲ್ಲಿ ಎಷ್ಟು ಪಾತ್ರ ಇದೆ ಅನ್ನುವಂಥದ್ದು, ಅಂದರೆ ನೀವು ಕೂಡ ಡಿಸ್ಕಷನ್ ಮಾಡ್ತೀರಾ ಅಥವಾ ನಿಮ್ಮ ಜೊತೆಗೂಡಿ ಡಿಸ್ಕಷನ್ ಮಾಡಿಬಿಟ್ಟು ಸೆಲೆಕ್ಷನ್ ಮಾಡ್ತೀರಾ ಅಂತ? ಈಗ ಬೇಸಿಕ್ ಆಗಿ ವಿಜಯ್ ಸರ್ ಎಲ್ಲ ಪ್ಲಾನ್ ಮಾಡ್ಕೊತಾರೆ, ಅಂದರೆ ಆ್ಯಸ್ ಅ ಡೈರೆಕ್ಟರ್ ಎಲ್ಲ ಒಂದಿಷ್ಟಿಷ್ಟಿಷ್ಟಿಷ್ಟು ಜನ ಅಂತ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ನಮ್ಮನ್ನ ಕರೆಸಿ ತೋರಿಸೋರು, ಈ ಥರ ಅಂದ್ಕೊಂಡಿದ್ದೀನಿ ಹೀಗೆ ಇವರು 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 ಇರೋದಕ್ಕೆ. ಇದು ಒಬ್ಬ ಮೇಕರ್ಗೆ ಥಾಟ್ಗೆ ಜನ್ರಲಿ ಬಿಡಬೇಕು ಯಾವುದೇ ಸಿನಿಮಾ ಅದೂ. ಈಗ ಅವರು ಇವಾಗ ನಾನ್ ಆ್ಯಕ್ಟರ್ಸ್ ಹುಡುಗರು ಏನಿದ್ದಾರೆ ಇವರೇ ಬೇಕು ನನಗೆ ಅಂತ ಅವ್ರು ಕೇಳಿದ್ರೆ ನಾವು ಬೇಡ ಸರ್ ಯಾರೋ ಗೊತ್ತಿರೋರು ನೋನ್ ಫೇಸ್ನ ಹಾಕೋಣ ಅಂದರೆ, ವಿಜಯ್ ಸರ್ದು ಥಾಟು ಅವ್ರ ಏನು ಅವ್ರ ಕಡೆಯಿಂದ ಒಂದು ಎಕ್ಸ್ಟ್ರಾಕ್ಟ್ ಮಾಡಬೇಕೋ ಅದು ಬರಲ್ಲ. ಸೊ ಹಾಗಾಗಿ ಎಲ್ಲವೂ ಅವ್ರದೇ ಡಿಸಿಷನ್ನು. ಯಾ ಎನಿ ಆ್ಯಕ್ಟರ್ ಯು ಸಿ ಇನ್ ದ ಫಿಲಮ್ ಪ್ರತಿಯೊಂದು ಕೂಡ ಅಪ್ಪ ಇವರಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ, ಇವರಿದ್ದರೆ ಓಕೆ ಸರ್ ಗೋ ಹೆಡ್ ಅಂತ. ಬಟ್ ಅವ್ರು ಏನೇ ಡಿಸೈಡ್ ಮಾಡಿದ್ರು ನಮ್ಮ ಹತ್ರ ಮಾತಾಡಿ ನಾವೆಲ್ಲರೂ ಒಟ್ಟಿಗೆ ಎಸ್ ಅಂತ ಪ್ಲ್ಯಾನ್ ಮಾಡಿನೇ ಮುಂದುವರಿತಾ ಇದ್ದಿದ್ದು. ಓಕೆ,